ಓಕೆ ಒನ್ ಸೆಕೆಂಡ್ ಹ್ಯಾಪಿ ಮಾರ್ನಿಂಗ್ ಸ್ನೇಹಿತರೆ ಹೆಸರು ಮಸ್ತಾನ್ ಬೇಸಿಕಲಿ ಐಟಿ ಓದ್ತಾ ಇರಬೇಕಾದ್ರೆ ಪಾರ್ಟ್ ಟೈಮ್ ಆಗಿ ಬಿಸ್ನೆಸ್ ಶುರು ಮಾಡಿದೆ ಶುರು ಮಾಡಿದ್ದು ಒಂದೇ 1,000 ಖರ್ಚಿಗೆ ದುಡ್ಡು ಬಂದ್ರೆ ಸಾಕು ಅಂತೇಳಿ ಬಟ್ ಈ ಒಂದು ಇಂಡಸ್ಟ್ರಿಯಲ್ಲಿ ಟ್ರೈನಿಂಗ್ಸ್ ಅವೆಲ್ಲ ನೋಡಿ ಆದ್ಮೇಲೆ ಟ್ರೈನಿಂಗ್ಸ್ ಅಟೆಂಡ್ ಆದ್ಮೇಲೆ ಇದ್ರ ಬಗ್ಗೆ ನಾಲೆಜ್ ಅನ್ನ ತಗೊಂಡಾದ್ಮೇಲೆ ಪ್ರಪಂಚದಲ್ಲಿ ಈಚ್ ಅಂಡ್ ಎವ್ರಿ ಪರ್ಸನ್ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಯಾವ್ದಾದ್ರೂ ಒಂದು ಫಿಲ್ಮ್ ಅವಾರ್ಡ್ ಫಂಕ್ಷನ್ ನಡೀತಿದೆ ಅವಾರ್ಡ್ ಸೆರೆಮನಿ ನಡೀತಿದೆ ಅಂದ್ರೆ ಆಡಿಯನ್ಸ್ ಒಂದ್ ವರ್ಷ ಹೋದ್ರು ಆಡಿಯನ್ಸ್ ಆಗಿರ್ತಾರೆ 10 ವರ್ಷ ಕಂಟಿನ್ಯೂ ಹೋದ್ರು ಆಡಿಯನ್ಸ್ ಆಗಿರ್ತಾರೆ ಆಡಿಯನ್ಸ್ ಯಾವತ್ತು ಈ ಸ್ಟೇಜ್ ಮೇಲೆ ಬರಲ್ಲ ಕುಂತ್ಕೊಂಡು ನೋಡೋದು ಅಲ್ಲೇ ಚಪ್ಪಾಳೆ ಹೊಡಿಬೇಕಾಗುತ್ತೆ ಬಟ್ ಈ ಒಂದು ಇಂಡಸ್ಟ್ರಿ ಇವತ್ತು ನೀವು ಅಲ್ಲೇ ಕುಂತ್ಕೊಂಡಿದ್ರ ಅಂದ್ರೆ ಬರಂತ ಈವೆಂಟ್ ಗೆ ಇಲ್ಲಿ ಬರಬಹುದು ಅಷ್ಟೊಂದು ಕ್ಯಾಪಬಲ್ ಕ್ಯಾಲಿಬರ್ ಇರುವಂತ ಇಂಡಸ್ಟ್ರಿ ಅಷ್ಟೊಂದು ಪವರ್ಫುಲ್ ಇರುವಂತ ಇಂಡಸ್ಟ್ರಿ ಅಂತ ಹೇಳಿ ಗೊತ್ತಾಯ್ತು ಬಿಸ್ನೆಸ್ ಸೀರಿಯಸ್ ಆಗಿ ಶುರು ಮಾಡಿದ್ವಿ ಸ್ನೇಹಿತರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಫಸ್ಟ್ ಮಂತ್ ಇನ್ಕಮ್ 1,200 ಸಮ್ ಚೇಂಜ್ ಬಂತು ಬಟ್ ವಿನ್ಫಿನಿಟ್ ನ ಫಸ್ಟ್ ಮಂತ್ ಇನ್ಕಮ್ 7,10,000 ಹೈಯೆಸ್ಟ್ ಇನ್ಕಮ್ 8,40,000 ಅಂಡ್ ಅದೇ ತರ ಎಂಟರ್ಡ್ ನೆಟ್ವರ್ಕ್ ಹಿಸ್ಟ್ರಿಯಲ್ಲಿ ಯಾಕಂದ್ರೆ 8 ವರ್ಷ ಕೆಲಸ ಮಾಡಿದ್ವಿ ಅಲ್ಲಿ ಟೋಟಲ್ ಅರ್ನಿಂಗ್ 1,10,000,000 ಆಗಿತ್ತು ಜಸ್ಟ್ ಇಲ್ಲಿ 18 ತಿಂಗಳಲ್ಲಿ ವಿನ್ಫಿನಿಟ್ ಅಲ್ಲಿ ಟೋಟಲ್ ಅರ್ನಿಂಗ್ 1,29,00,000 ಟೋಟಲ್ ವಿನ್ಫಿನಿಟ್ ಅಲ್ಲಿ ಅರ್ನಿಂಗ್ ಆಗಿರೋದು ಅಂಡ್ ಅಲ್ಲಿ ಕಾರ್ ತಗೊಳ್ಳೋದು ಮಾತ್ರ ಆಗಿತ್ತು ಬಟ್ ಇವತ್ತು ಆನೆನ ಸಾಕೋ ತಾಕತ್ ಇವತ್ತು ವಿನ್ಫಿನಿಟ್ ಕೊಟ್ಟಿದೆ ರೇಂಜ್ ರೋವರ್ ನ ಮೇಂಟೈನ್ ಮಾಡೋ ತಾಕತ್ ಕೊಟ್ಟಿದೆ ಅಂದ್ರೆ ಅದೇ ತರ ಶಾರ್ಟ್ಲಿ 1.5 ಕೋಟಿ ಒಂದು ಮನೇನ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತೀನಿ ಅದ್ರ ಜೊತೆ ವಿಡಿಯೋ ನೋಡಿದ್ರಲ್ವಾ ಲ್ಯಾಂಬೋರ್ಗಿನಿ ವರ್ಸ್ 3.5 ಕೋಟಿ ಫುಲ್ಲಿ ಲೋಡೆಡ್ ವೆಹಿಕಲ್ ವಿನ್ಫಿನಿಟ್ ಇರ್ಬೇಕಾದ್ರೆ ತೆಲುಗು ಫಿಲ್ಮ್ ನ ಡೈಲಾಗ್ ತಗ್ಗದೆಲ್ಲ ರೈಟ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಗಾಡ್ ಬ್ಲೆಸ್ ಯು ಲವ್ ಯು